नमस्ते एल्लरिगू स्वागत वेलकम टू दि क्लास आलरेडी पीडियो कार्यदर्शी परीक्षे संबंध पट्टे नानु 13 वीडियो पार्ट 13 आगे पार्ट 14 14ने वीडियो मीनि आमेले इन्नु नन्न चानल यार सब्सक्राइब माडिलो माड्कोळ्ळि याकंद्रे नानु पीडियो मत्ते बेरे बेरे एग्जाम गळिगे कूड वीडियो ई चानल अल्लि हाक्तिर्तीनि नन्न चानल अल्लि सब्सक्राइब माड्कोळ्ळि राइट स्टार्ट माडोण बहळ लेट माडोदु बेड आमेले पीडियो मत्तु कार्यदर्शि परीक्षेगळिगे याव पुस्तक नम्म हत्र इट्कोबेकु सर याव पुस्तक नावु रेफर माडबेकु अंद्रे ओंदु पुस्तक इरलि निम्म हत्र यावदप्प अंद्रे अशोक मिर्जी सर इदे नोडि सो इल्लि अशोक मिर्जी सर ओंदु पुस्तक इदे यावदप्प अंद्रे ग्राम स्वराज पंचायत राज कायदे मत्तु योजनेगळु ई पुस्तक नीवु तगोतीनि अंद्रे ನನ್ನ ಡಿಸ್ಕ್ರಿಪ್ಷನ್ ದಲ್ಲಿ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಆನ್ಲೈನ್ ಮುಖಾಂತರನು ಕೂಡ ತರಿಸ್ಕೋಬಹುದು ನೆಕ್ಸ್ಟ್ ನೋಡಿ ಈಗ ಆಲ್ರೆಡಿ ನಾನು ಹಿಂದಿನ ತರಗತಿಗಳಲ್ಲಿ ಹಿಂದಿನ ಒಂದು ವಿಡಿಯೋಗಳಲ್ಲಿ ನನ್ನ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಸೋ ಆಲ್ರೆಡಿ ಅಧ್ಯಾಯ ಒಂದು ಮುಗಿಸಿದ್ದೇನೆ ಬಹಳಷ್ಟು ವಿಷಯ ಮಾತಾಡಿದೆ ನಾನು ಭಾರತದಲ್ಲಿ ಪಂಚಾಯತ್ ರಾಜ್ ಬೆಳೆದು ಬಂದ ದಾರಿ ಕರ್ನಾಟಕದಲ್ಲಿ ಸೋ ಬಹಳಷ್ಟು ವಿಷಯಗಳೊಂದಿಗೆ ಅಧ್ಯಾಯ ಒಂದು ಕೂಡ ಆಗಿದೆ ನೆಕ್ಸ್ಟ್ ಅಧ್ಯಾಯ ಒಂದು ಏನು ಕೂಡ ಆಗಿದೆ ಇವತ್ತಿನ ಕ್ಲಾಸ್ ಅಲ್ಲಿ ಅಧ್ಯಾಯ 2 ಇವತ್ತಿನ ತರಗತಿಯಲ್ಲಿ ನಾನು ಚರ್ಚೆ ಮಾಡೋದು ಯಾವುದಪ್ಪ ಅಂದ್ರೆ ಅಧ್ಯಾಯ 2 ರಲ್ಲಿ ಬಹಳಷ್ಟು ವಿಷಯಗಳಿದೆ ಏನಪ್ಪ ಅಂದ್ರೆ ಗ್ರಾಮ ಸ್ವರಾಜ್ಯದ ಘಟಕಗಳ ಬಗ್ಗೆ ಸ್ಟಾರ್ಟ್ ಮಾಡ್ತೇನೆ ಪ್ರಕರಣ 3 ರಿಂದ 3H 3H ವರೆಗೂ ಇದೆ ಸೋ ಗ್ರಾಮ ಸ್ವರಾಜ್ಯದ ಘಟಕಗಳು ಈ ಟಾಪಿಕ್ ಬಹಳ ಇಂಪಾರ್ಟೆಂಟ್ ಆಸ್ ಪರ್ ಆಸ್ ದಿ ಎಕ್ಸಾಮ್ಸ್ ಆರ್ ಕನ್ಸರ್ನ್ಡ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್ ಇಸ್ ವೆರಿ ಇಂಪಾರ್ಟೆಂಟ್ ನೀವು ಪರೀಕ್ಷೆಗಳನ್ನು ಪರಿಗಣಿಸೋದಾದ್ರೆ ಇವತ್ತಿನಿಂದ ನಾನು ಏನು ಸ್ಟಾರ್ಟ್ ಮಾಡ್ತೀನಲ್ಲ ಅದರಲ್ಲಿಂದ ಕ್ವೆಶ್ಚನ್ಸ್ ಬಹಳ ಸಲ ಬಂದಿದೆ ಸೋ ಹಾಗಾದ್ರೆ ಗ್ರಾಮ ಸ್ವರಾಜ್ಯದ ಘಟಕಗಳು ಅಂದ್ರೆ ಯಾವ ಅಂತ ಪ್ರಶ್ನೆ ಬರುತ್ತೆ ಗ್ರಾಮ ಸ್ವರಾಜ್ಯದ ಘಟಕಗಳಲ್ಲಿ 3 ಬರುತ್ತೆ ಒಂದು ಜನವಸತಿ ಸಭಾ ವಾರ್ಡ್ ಸಭಾ ಮತ್ತು ಗ್ರಾಮ ಸಭೆ ಇವುಗಳಿಗೆ ನಾವು ಗ್ರಾಮ ಸ್ವರಾಜ್ಯದ ಘಟಕಗಳು ಅಂತ ಕರೀತೇವೆ ರೈಟ್ ಸೋ ಇಲ್ಲಿ ನಿಮಗೆ ನಾನು ಸುಮ್ಮನೆ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿದ್ರೆ ಅರ್ಥ ಆಗುತ್ತೆ ಈ ಒಂದು ದೊಡ್ಡ ಹಳ್ಳಿ ಇದೆ ಅನ್ಕೊಳ್ಳೋಣ ಇಲ್ಲಿ ಹಳ್ಳಿ ಇದೆ ಈ ಹಳ್ಳಿಯಲ್ಲಿ ಒಂದು ಗ್ರಾಮ ಪಂಚಾಯತ್ ಇದೆ ಅನ್ಕೊಳ್ಳಿ ಓಕೆ ಸೋ ಗ್ರಾಮ ಪಂಚಾಯತ್ ಇದೆ ಇಲ್ಲಿ ನೀವು ಏನು ಮಾಡ್ತೀರಾ ನೀವು ಏನು ಮಾಡ್ತೀರಾ ವೋಟ್ ಹಾಕಿ ಮೆಂಬರ್ ಗಳನ್ನು ಆಯ್ಕೆ ಮಾಡ್ತೀರಾ ನೀವು ಆಯ್ಕೆ ಮಾಡೋದು ಗ್ರಾಮ ಪಂಚಾಯತಿಯ ಮೆಂಬರ್ ಗಳನ್ನು ಗ್ರಾಮ ಪಂಚಾಯತಿಯ ಸದಸ್ಯರನ್ನ ನಾನು ನೀವೆಲ್ಲ ಆಯ್ಕೆ ಮಾಡ್ತೀವಿ ಗೊತ್ತಿದೆ ನಿಮಗೆ 4-5 ಲಕ್ಷ ರೂಪಾಯಿ ಖರ್ಚು ಮಾಡಿ ಫುಲ್ ಜೂಮ್ ಜಾಮ್ ಖರ್ಚು ಮಾಡಿ ಎಲೆಕ್ಷನ್ ಮಾಡಿರ್ತಾರೆ ಗ್ರಾಮ ಪಂಚಾಯತಿ ಮೆಂಬರ್ ಆಗ್ತಾರೆ ಓಕೆ ಸೋ ಇಲ್ಲಿ ಯಾರು ಮತದಾನ ಮಾಡ್ತಾರೆ ನೋಡಿ ಯಾರಿಗೆ ಮತದಾನ ಮಾಡೋ ಹಕ್ಕು ಇದೆಯೋ ಮತದಾನ ಎಲ್ಲ ಮತದಾರರು ಈ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ವಾಸ ಮಾಡುವ ಎಲ್ಲ ಮತದಾರರನ್ನ ಗ್ರಾಮ ಸಭೆಯ ಸದಸ್ಯರು ಎಂದು ಕರೆಯುತ್ತಾರೆ ಅಂದ್ರೆ ನಾನು ನೀವು ಜನಸಂಖ್ಯೆ ಅಲ್ಲ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ವಾಸ ಮಾಡುವ ಜನಸಂಖ್ಯೆ ಅಲ್ಲ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ವಾಸ ಮಾಡುವ ಎಲ್ಲ ಮತದಾರರನ್ನ ಗ್ರಾಮ ಸಭೆಯ ಸದಸ್ಯರು ಅಂತ ಕರೀತಾರೆ ಅಂದ್ರೆ ಗ್ರಾಮ ಸಭೆ ಅಂದ್ರೆ ಶಾಸಕಾಂಗ ಇದ್ದ ಹಾಗೆ ಎಂಎಲ್ಎ ಗಳಿದ್ದ ಹಾಗೆ ಈ ಗ್ರಾಮ ಪಂಚಾಯತಿಯ ಸದಸ್ಯರು ಕಾರ್ಯಾಂಗ ಇದ್ದ ಹಾಗೆ ಮಂತ್ರಿಗಳಿದ್ದ ಹಾಗೆ ಅರ್ಥ ಆಯ್ತಾ ಗ್ರಾಮ ಪಂಚಾಯತಿಯ ಸದಸ್ಯರು ಮಂತ್ರಿಗಳಿದ್ದ ಹಾಗೆ ಗ್ರಾಮ ಸಭೆಯ ಸದಸ್ಯರು ಎಂಎಲ್ಎ ಶಾಸಕಾಂಗ ಅಂತ ಕರೀತೀವಿ ಸೋ ನೆಕ್ಸ್ಟ್ ಇದೇ ಒಂದು ಗ್ರಾಮ ಪಂಚಾಯತಿಯಲ್ಲಿ ಅಲ್ಲಲ್ಲಿ ವಾರ್ಡ್ಗಳು ಇರ್ತವೆ ನಿಮಗೆ ಗೊತ್ತಿರುತ್ತೆ ಬಹುಶಃ ವಾರ್ಡ್ಗಳು ಇರ್ತವೆ ಗೊತ್ತಿದಲ್ರಿ ಒಂದು 4-5 ವಾರ್ಡ್ ಇರ್ತವೆ ಸೊ ಈ ವಾರ್ಡಲ್ಲಿ ಈ ವಾರ್ಡಲ್ಲಿ ವಾಸ ಮಾಡುವ ಎಲ್ಲ ಮತದಾರರು ಆ ವಾರ್ಡಿನ ಆ ವಾರ್ಡ್ ಸಭೆಯ ಸದಸ್ಯರು ಜನಸಂಖ್ಯೆ ಅಲ್ಲ ಮತದಾರರು ಈ ವಾರ್ಡಲ್ಲಿ ವಾಸ ಮಾಡುವ ಎಲ್ಲ ಮತದಾರರು ಆ ವಾರ್ಡ್ ಸಭೆ ಸದಸ್ಯರು ಅಂದ್ರೆ ವಾರ್ಡ್ ಸಭೆ ಸದಸ್ಯನು ವಾರ್ಡ್ ಸಭೆ ಸದಸ್ಯನೂ ಹೌದು ಆಮೇಲೆ ಆ ಗ್ರಾಮ ಸಭೆ ಸದಸ್ಯನೂ ಹೌದು ಅರ್ಥ ಆಯ್ತಾ ವಾರ್ಡ್ ಸಭೆಯ ಸದಸ್ಯ ವಾರ್ಡ್ ಸಭೆ ಸದಸ್ಯನೂ ಹೌದು ಆಮೇಲೆ ಆ ಗ್ರಾಮ ಸಭೆಯ ಸದಸ್ಯನೂ ಹೌದು ನೆಕ್ಸ್ಟ್ ಜನವಸತಿ ಸಭಾ ಅಂತ ಬರುತ್ತೆ ಜನವಸತಿ ಸಭಾ ಅಂದ್ರೆ ಈಗ ನೋಡಿ ಊರು ಹೊರಗೆಲ್ಲ ಒಂದಿಷ್ಟು ಸಣ್ಣ ಪ್ರದೇಶಗಳು ಇರ್ತವೆ ಫಾರ್ ಎಕ್ಸಾಂಪಲ್ ಮುಂಚೆ ತಾಂಡಗಳು ಈಗ ತಾಂಡಗಳಿಗೆ ಹಳ್ಳಿ ಅಂತ ಘೋಷಣೆ ಮಾಡಿದ್ರೆ ಅದರ ಮುಂಚೆ ಜನಸಂಖ್ಯೆ ಬಹಳ ಕಡಿಮೆ ಇರ್ತಿತ್ತು ಸುಮಾರು 150 ರಿಂದ 300 ಜನಸಂಖ್ಯೆ ಇರುವಂತ ಜನವಸತಿ ಪ್ರದೇಶಗಳಿಗೆ ಜನವಸತಿ ಪ್ರದೇಶ ಅಂತ ಹೇಳಿ ಡಿಸಿ ಘೋಷಣೆ ಮಾಡ್ತಾರೆ ಜಿಲ್ಲಾಧಿಕಾರಿ ಘೋಷಣೆ ಮಾಡಿದ ಮೇಲೆ ಅಲ್ಲಿ ಕೂಡ ಜನವಸತಿ ಸಭೆಯನ್ನು ಮಾಡಬೇಕಾಗುತ್ತೆ ಸಣ್ಣ ಸಣ್ಣ 150 ರಿಂದ ಸುಮಾರು 300 ಜನಸಂಖ್ಯೆ ಹೊಂದಿರುವಂತ ಪ್ರದೇಶಗಳನ್ನು ಜನವಸತಿ ಸಭಾ ಪ್ರದೇಶಗಳಂತ ಕರೆದು ಅಲ್ಲಿ ಕೂಡ ಜನವಸತಿ ಸಭೆಗಳು ಮಾಡಬೇಕು ಅಲ್ಲಿ ವಾಸ ಮಾಡುವ ಮತದಾರರು ಜನವಸತಿ ಸಭಾ ಸದಸ್ಯರು ಸೊ ಇದು ಬೇಸಿಕ್ ಇದರ ಬಗ್ಗೆ ಬಹಳ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಪರೀಕ್ಷೆಗಳಿಗೆ ಅನುಗುಣವಾಗಿ ನಾವು ತಿಳ್ಕೊಂಡು ಹೋಗೋಣ ಇಲ್ಲಿ ನೋಡಿ ಸೊ ಈ ಗ್ರಾಮ ಸ್ವರಾಜ್ಯದ ಘಟಕಗಳಲ್ಲಿ 3 ಬರುತ್ತೆ ಜನವಸತಿ ಸಭಾ ವಾರ್ಡ್ ಸಭಾ ಮತ್ತು ಗ್ರಾಮ ಸಭಾ ಪ್ರಕರಣ 3 ರಿಂದ ಸ್ಟಾರ್ಟ್ ಆಗುತ್ತೆ 3H ವರೆಗೂ ಪ್ರಕರಣಗಳಿದೆ ಎಸ್ ಇಲ್ಲಿ ನೋಡಿ ಪ್ರಕರಣ 3 ಗ್ರಾಮ ಸ್ವರಾಜ್ಯದ ಘಟಕಗಳ ಬಗ್ಗೆ ಮಾತನಾಡುತ್ತೆ ಅದರಲ್ಲಿ ಪ್ರಕರಣ 3 ರಲ್ಲಿ ಬಹಳಷ್ಟು ಸಬ್ ಕ್ಲಾಸ್ ಇದೆ ಎ ಬಿ ಸಿ ಡಿ ಈ ಎಫ್ ಜಿ ಎಚ್ ವರೆಗಿದೆ ಅದನ್ನು ಏನಂತ ಒಂದ್ಸಲ ತೋರಿಸ್ಬಿಡ್ತೀನಿ ಫಸ್ಟ್ ನಿಮಗೆ ಪ್ರಕರಣ 3A ಜನವಸತಿ ಸಭಾ ಮತ್ತು ಅದರ ಪ್ರಕಾರಗಳ ಬಗ್ಗೆ ಮಾತನಾಡುತ್ತೆ ಜನವಸತಿ ಸಭಾ ಮತ್ತು ಅದರ ಪ್ರಕಾರಗಳು ಪ್ರಕರಣ 3B ಜನವಸತಿ ಸಭಾದ ಸಭೆಗಳು ಸಭೆಗಳ ಬಗ್ಗೆ ಮಾತನಾಡುತ್ತೆ ಸಾಮಾನ್ಯ ಸಭೆ ವಿಶೇಷ ಸಭೆ ತುರ್ತು ಸಭೆ ಅದರ ಬಗ್ಗೆ ಎಲ್ಲ ನೋಡೋಣ ಮುಂದೆ ನೋಡೋಣ ನೆಕ್ಸ್ಟ್ ಪ್ರಕರಣ 3C ನೋಡಿ ವಾರ್ಡ್ ಸಭೆಯ ಪ್ರಕಾರಗಳು ವಾರ್ಡ್ ಸಭೆಗೆ ಬಂದಾಗ ಜನವಸತಿ ಮುಗಿದು ಸೊ ಜನವಸತಿಗೆ ಸಂಬಂಧಪಟ್ಟ ಹಾಗೆ 2 ಪ್ರಕರಣಗಳಿದೆ ರೈಟ್ ಸೊ 3A 3B 3A 3B ಅಧ್ಯಕ್ಷಣ ಮೀಸಲ ಅದೇ ಅನ್ಕೋಬಿಡ್ರಿ ಅಂತ ಈಗ ಕರ್ನಾಟಕದಲ್ಲಿ ಹೊಸದಾಗಿ ಮತ್ತೊಂದು ಹುಟ್ಟೈತಿ 2C 2D ಅಂತ ಒಟ್ಟು ಸರ್ಕಾರದವ್ರು ಏನು ಮಾಡಾಕ್ಬಿಟ್ಟಾರ ಆಟ ಆಡಕತ್ಬಿಟ್ಟಾರ ಜನರಿಗೆ ಅರ್ಥ ಆಗಬಾರ್ದು ಒಟ್ಟು ಕೇಳಿರಲಿಲ್ಲ ಈಗ ಪಂಚಮಶಾಲಿ ಹೋರಾಟ ಮಾಡ್ತಿದ್ದಂಗೆ
ಈಗ ಹೊಸದಾಗಿ ಒಕ್ಕಲಿಗ ಸಮುದಾಯ ಮತ್ತು ಪಂಚಮಸಾಲಿ ಸಮುದಾಯಕ್ಕೆ 2C ಮತ್ತು 2D ಕೊಡ್ತಾರಂತೆ. ಅದು ಏನಂತ ಯಾರಿಗೆ ಅರ್ಥನೇ ಆಗಲ್ಲ. ಇದ ಹುಚ್ಚಿಡ್ಬಿಟ್ಟಿದ ತಲೆ ಮಡ್ಡಿ ಹೇಳ್ದೈತೆ. ಸೊ ಆ 3B ಬಗ್ಗೆ ಮಾತಾಡ್ತಿಲ್ಲ ನಾನು, ಪ್ರಕರಣ 3A ಮತ್ತು 3B ಬಗ್ಗೆ ಮಾತನಾಡ್ತಾ ಇದ್ದೀನಿ. ಜನವಸತಿ ಸಭಾ ಮತ್ತು ಅದರ ಪ್ರಕಾರಗಳು ಮತ್ತು ಜನವಸತಿ ಸಭೆಯ ಸಭಾದ ಸಭೆಗಳ ಬಗ್ಗೆ ಮಾತನಾಡುತ್ತೆ. ಎರಡು ಪ್ರಕರಣಗಳಿದೆ. ನೆಕ್ಸ್ಟ್ ಈಗ ವಾರ್ಡ್ ಸಭೆಗೆ ಬರೋಣ. ಸೊ ವಾರ್ಡ್ ಸಭೆಗೆ ಬಂದರೆ ಅಲ್ಲಿ ಎರಡು ಪ್ರಕರಣಗಳಿದೆ. 3C ಇದೆ. ವಾರ್ಡ್ ಸಭೆಯ ಪ್ರಕಾರಗಳು ಮತ್ತು ವಾರ್ಡ್ ಸಭೆಯ ಸಭೆಗಳ ಬಗ್ಗೆ ಮಾತನಾಡುತ್ತೆ. ಇದು ವಾರ್ಡ್ ಸಭೆಗೆ ಸಂಬಂಧಪಟ್ಟಿರುವಂಥ ಎರಡು ಪ್ರಕರಣಗಳು. ನೆಕ್ಸ್ಟ್ ಗ್ರಾಮ ಸಭೆ ಬರೋಣ. ಸೊ ಗ್ರಾಮ ಸಭೆ ಸ್ವಲ್ಪ ದೊಡ್ಡದಿರುತ್ತಲ್ಲ, ಗ್ರಾಮ ಸಭೆ ದೊಡ್ಡದಿರೋದ್ರಿಂದ ಗ್ರಾಮ ಸಭೆಗೆ ಸಂಬಂಧಪಟ್ಟ ಹಾಗೆ 4 ಪ್ರಕರಣಗಳು ಬರುತ್ತೆ. ಸೊ ಗ್ರಾಮ ಸಭೆ ಪ್ರಕಾರಗಳಿಗೆ 3E ಸಂಬಂಧಪಡುತ್ತೆ, ಗ್ರಾಮ ಸಭೆಯ ಕರ್ತವ್ಯಗಳಿಗೆ 3F ಸಂಬಂಧಪಡುತ್ತೆ, ಗ್ರಾಮ ಸಭೆಯ ಸಭೆಗಳಿಗೆ 3G ಸಂಬಂಧಪಡುತ್ತೆ. ಹಾಂ, 3G, 4G, 5G. ನೆಕ್ಸ್ಟು ಗ್ರಾಮ ಸಭಾದ ವಿಶೇಷ ಸಭೆಗಳಿಗೆ 3H ಸಂಬಂಧಪಡುತ್ತೆ. ಸೊ ಇವೆಲ್ಲದರ ಬಗ್ಗೆ ನಾನು ಚರ್ಚೆ ಮಾಡ್ತೇನೆ ಈ ಮುಂದಿನ ತರಗತಿಗಳಲ್ಲಿ, ಇವುಗಳ ಬಗ್ಗೆ ಚರ್ಚೆ ಮಾಡ್ತೇನೆ. ಇವತ್ತು ಫಸ್ಟ್ ನಾನು ಹೋಗೋದು ಯಾವುದಪ್ಪ ಅಂದರೆ ಜನವಸತಿ ಸಭಾ. ಇವೆರಡೂ ನೋಡೋಣ, ಸಾಧ್ಯ ಆದರೆ ಒಂದೇದ್ದು, ಆಮೇಲೆ ಸಾಧ್ಯ ಆದರೆ ಎರಡೊಂದು ಕೂಡ ನೋಡ್ತೀನಿ, ಇಲ್ಲಾಂದ್ರೆ ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ. ಫಸ್ಟ್ ಇವೆಲ್ಲ ನೋಡ್ತಾ ಹೋಗೋಣ. ಬಟ್ ಇದನ್ನು ನೋಡೋಕ್ಕಿಂತ ಮುಂಚೆ ಇನ್ನೊಂಚೂರು ಮಾಹಿತಿ ಇದೆ, ಇನ್ನೊಂಚೂರು ಇಂಪಾರ್ಟೆಂಟ್ ಮಾಹಿತಿ ಇದೆ. ಸೊ ಇದನ್ನು ಆಮೇಲೆ ಬರೋಣ, ಇದನ್ನು ಇಲ್ಲೇ ಪಾಸ್ ಮಾಡ್ತೀನಿ, ಆಮೇಲೆ ಇದಕ್ಕೆ ಬರ್ತೀನಿ. ಸ್ವಲ್ಪ ಈ ಘಟಕಗಳ ಬಗ್ಗೆ ಮಾತನಾಡೋಣ. ಈ ಘಟಕಗಳು ಹೆಂಗೆ ಹುಡುತು ಏನಂತ ನೋಡೋದಾದರೆ ಸ್ವಲ್ಪ ಇದೆ, ಭಾಳ ಏನಿಲ್ಲ. ನೋಡಿ, ಗ್ರಾಮ ಸ್ವರಾಜ್ಯದ ಘಟಕಗಳ ಬಗ್ಗೆ ಮಾತನಾಡುತ್ತಲ್ಲ, ಮೊದಲು ಈ ಅಧಿನಿಯಮದಲ್ಲಿ 3ನೇ ಪ್ರಕರಣದ ಒಳಗೆ, ಈ 3ನೇ ಪ್ರಕರಣದ ಒಳಗೆ ಕೇವಲ ಎರಡು ಘಟಕಗಳು, ಕೇವಲ ಎರಡು ಘಟಕಗಳು ಅಂದರೆ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆಗಳು ಮಾತ್ರ ಇದೆ. ಎಸ್. ಸೊ ನಮ್ಮ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993ರಲ್ಲಿ ಏನು ಬಂತಲ್ಲ, ಜಾರಿಗೆ ಬಂತಲ್ಲ, ಬಂದಾಗ ಬರೀ ಎರಡು ಗ್ರಾಮ ಸ್ವರಾಜ್ಯ ಘಟಕಗಳಿದ್ದವು, ಒಂದು ವಾರ್ಡ್ ಸಭೆ ಮತ್ತೊಂದು ಗ್ರಾಮ ಸಭೆ. ಸರ್, ಮತ್ತು ಇಷ್ಟೊತ್ತು ನೀವು ಜನವಸತಿ ಸಭಾ 3 ಇದೆ ಅಂದ್ರಲ್ಲ, ಅದು ಯಾವಾಗ ಬಂತು, ಅದು ಯಾವಾಗ ಸೇರಿತು ಅಂತ ಪ್ರಶ್ನೆ ಬರುತ್ತೆ. ಸೊ ಜನವಸತಿ ಸಭಾ ನೋಡಿ ಯಾವಾಗ ಸೇರಿಸಿದಾರಂದರೆ, ಗ್ರಾಮ ಪಂಚಾಯಿತಿ ಸಮರ್ಥವಾಗಿ ಕಾರ್ಯನಿರ್ವಹಿಸುವ ಉದ್ದೇಶದಿಂದ ರಮೇಶ್ ಕುಮಾರ್ ವರದಿ 2015. ಈ ರಮೇಶ್ ಕುಮಾರ್ ವರದಿ ಅನ್ವಯ ಈ ಅಧಿನಿಯಮಕ್ಕೆ 2ನೇ ತಿದ್ದುಪಡಿಯ ಮೂಲಕ, ಸೊ 2ನೇ ತಿದ್ದುಪಡಿ ಮಾಡುವ ಮೂಲಕ 3 ಮೂಲ ಘಟಕಗಳನ್ನಾಗಿ ಮಾಡಲಾಯಿತು ಅಂತ ನಾವು ನೋಡ್ತೇವೆ. ಅಂದರೆ ಜನವಸತಿ ಸಭಾ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮದಲ್ಲಿ ಮುಂಚೆ ಇರಲಿಲ್ಲ, 2015ರಲ್ಲಿ ಜನವಸತಿ ಸಭಾವನ್ನು ಸೇರಿಸಲಾಗಿದೆ. ಯಾವಾಗ ಅಂದರೆ 2015ರಲ್ಲಿ ರಮೇಶ್ ಕುಮಾರ್ ವರದಿಯ ಅನ್ವಯ, ರಮೇಶ್ ಕುಮಾರ್ ವರದಿಯ ಶಿಫಾರಸಿನ ಮೇರೆಗೆ. ರಮೇಶ್ ಕುಮಾರ್ ಯಾರಂತ ಗೊತ್ತಿದೆ ನಿಮಗೆ? ಹಾಂ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗ, ಸಮ್ಮಿಶ್ರ ಸರ್ಕಾರ ಇದ್ದಾಗ ಇವರು ಸ್ಪೀಕರ್ ಆಗಿದ್ದರು ನೋಡ್ರಿ. ಈ ಬಾಂಬೆ ಫ್ರೆಂಡ್ಸ್ ಇಲ್ಲ, ಬಾಂಬೆ ಫ್ರೆಂಡ್ಸನ್ನು ಅನರ್ಹ ಮಾಡಿದಂಥ ಸ್ಪೀಕರ್ ರಮೇಶ್ ಕುಮಾರ್, ಕಾಂಗ್ರೆಸ್ ಪಕ್ಷದವರು, ಆಯ್ತು, ಕೋಲಾರ ಜಿಲ್ಲೆಯವರು. ಓಕೆ, ಸೊ ಗೊತ್ತಿದ್ದೇನೆ ಗೊತ್ತಿದ್ದೇನೆ. ಹೀಗಾಗಿ 3 ಮೂಲ ಘಟಕಗಳನ್ನಾಗಿ ಮಾಡಲಾಯಿತು. ಅವುಗಳು ಯಾವಪ್ಪ ಅಂದರೆ ಜನವಸತಿ ಸಭಾ, ವಾರ್ಡ್ ಸಭಾ ಮತ್ತು ಗ್ರಾಮ ಸಭೆ. ಇಷ್ಟೇ ಸಿಂಪಲ್ ಅನ್ಬಿಟ್ಕೊಳ್ಳಿ. ಸೊ ಮುಂಚೆ ಬರೀ ಇವೆರಡೇ ಇದ್ದು, ಆದರೆ 2015ರಿಂದ ಈಗ 3 ಇದೆ, 3 ನಾವು ಗ್ರಾಮ ಸ್ವರಾಜ್ ಘಟಕಗಳನ್ನು ನೋಡ್ತೆ. ಈ ಮೇಲಿನ 3 ಸಭೆಗಳನ್ನು ನಡೆಸಿ ಆ ಸಭೆಗಳಿಂದ ಬಂದ ಮಾಹಿತಿಯಿಂದ ಅಲ್ಲಿನ ಜನರ ಭಾಗವಹಿಸುವಿಕೆಯೊಂದಿಗೆ ಗ್ರಾಮ ಪಂಚಾಯಿತಿಯ ಉದ್ದೇಶವನ್ನು ಈಡೇರಿಸಲು ಮತ್ತು ಅಲ್ಲಿನ ಜನರ ಬೇಡಿಕೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಈ ಘಟಕಗಳು ಸಹಾಯಕವಾಗಿವೆ ಅಂತ ನಾನು ನೋಡ್ತೆ. ಈಗ ಸ್ಥಳೀಯ ಮಟ್ಟದ ಆಡಳಿತ ಉದ್ದೇಶ ಏನು? ಸ್ಥಳೀಯ ಜನರ ಬೇಕು ಅವ್ರ ಬೇಡಿಕೆಗಳನ್ನು ಗ್ರಿವಿನ್ಸಸ್ ಅಂತ ಕರಿತೀವಿ, ಅವ್ರ ಬೇಕು ಬೇಡಿಕೆಗಳನ್ನು ತಿಳ್ಕೊಂಡೇ ಆಡಳಿತ ಮಾಡೋದಂತ ಅರ್ಥ. ಸೊ ಹೀಗಾಗಿ ಈ ಜನವಸತಿ ಸಭಾದಿಂದ, ವಾರ್ಡ್ ಸಭಾದಿಂದ, ಗ್ರಾಮ ಸಭಾದಿಂದ ಅಲ್ಲೆಲ್ಲ ಸಭೆಗಳನ್ನು ಮಾಡಿ, ಸೊ ಜನರ ಕುಂದುಕೊರತೆಗಳೇನು, ಯಾವ ಥರ ಕೆಲಸ ಮಾಡಬೇಕಂತೇಳಿ ಪಂಚಾಯತ್ ಏನು ಮಾಡುತ್ತೆ, ಗ್ರಾಮ ಪಂಚಾಯತ್ ಅವರ ಒಂದು ಬೇಡಿಕೆಗಳ ಅನುಗುಣವಾಗಿ ಕೆಲಸ ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಘಟಕಗಳನ್ನು ಸ್ಥಾಪಿಸಲಾಗಿದೆ ಅನ್ನೋದು ಉದ್ದೇಶ ನೆನ್ಪಿಟ್ಕೊಳ್ಳಿ. ಆಮೇಲೆ ನಿಮಗೆ ಆ ನೋಟ್ಸ್ ನೀವು ಬರ್ಕೊಂತ ಹೋಗ್ರಿ, ಇಲ್ಲಾಂದರೆ ವಿಡಿಯೋ ಪಾಸ್ ಮಾಡಿ ಬರ್ಕೊಂತ ಹೋಗ್ರಿ, ಇಲ್ಲಾಂದರೆ ನಾನು ಈ ನೋಟ್ಸ್ನ PDF ಹಾಕ್ತೀನಿ. ನನ್ನೊಂದು ಯೂಟ್ಯೂಬ್ ಇದು ಟೆಲಿಗ್ರಾಮ್ ಚಾನಲ್ ಇದೆ, ಶ್ರೀಧರ್ ಬಿರಾದರ್ ಅಂತೇಳಿ ನನ್ನ ಹೆಸರಲ್ಲಿ ಟೆಲಿಗ್ರಾಮ್ ಚಾನಲ್ ಇದೆ. ಆ ಒಂದು ಟೆಲಿಗ್ರಾಮ್ ಚಾನಲ್ದು ಲಿಂಕು ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿದ್ರೆ ನನ್ನ ಟೆಲಿಗ್ರಾಮ್ ಜಾಯ್ನ್ ಆಗಿ ಅಲ್ಲಿ ಈ PDF ನೋಟ್ಸ್ ಕೂಡ ಸಿಗುತ್ತೆ, ಇಲ್ಲ ಬರ್ಕೊಂತ ಹೋಗ್ರಿ. ನೆಕ್ಸ್ಟ್ ನೋಡಿ, ಗ್ರಾಮ ಪಂಚಾಯತಿನ ಅಧೀನದಲ್ಲಿ ಬರುವ ಪ್ರತಿಯೊಂದು ಜನವಸತಿ ಪ್ರದೇಶದಲ್ಲೂ ಒಂದು ಜನವಸತಿ ಸಭೆ ಇರಬೇಕು ಮತ್ತು ಇದು ವರ್ಷದಲ್ಲಿ 2 ಬಾರಿ ಸಭೆ ಸೇರಬೇಕು ಅಂತ ಇದೆ. ಎಸ್, ಗ್ರಾಮ ಪಂಚಾಯತಿ ಅಧೀನದಲ್ಲಿ ಬರುವ ಪ್ರತಿಯೊಂದು ಜನವಸತಿ ಪ್ರದೇಶ, ಜನವಸತಿ ಪ್ರದೇಶ ಸಣ್ಣ ಸುಮಾರು 1 300 ಜನಸಂಖ್ಯೆ ಇರುವಂಥದ್ದು. ಸೊ ಜನವಸತಿ ಪ್ರದೇಶದಲ್ಲಿ ಒಂದು ಜನವಸತಿ ಸಭೆ ಇರಬೇಕು ಮತ್ತು ವರ್ಷಕ್ಕೆ 2 ಬಾರಿ ಸಭೆ ಸೇರಬೇಕು ಅಂತ ನಾವು ನೋಡ್ತೇವೆ. ನೆಕ್ಸ್ಟ್, ಗ್ರಾಮ ಪಂಚಾಯತಿನ ಅಧೀನದಲ್ಲಿ ಎಷ್ಟು ವಾರ್ಡ್ ಸಭೆಗಳು ಇರುತ್ತವೋ ಅಷ್ಟು ವಾರ್ಡ್ ಸಭೆಗಳು ಇರಬೇಕು ಅಂತ ಇರುತ್ತೆ. ಈಗ ಒಂದು ಗ್ರಾಮ ಪಂಚಾಯತಿಯಲ್ಲಿ 4 ವಾರ್ಡ್ಗಳಿದಾವೆ ಅಂದರೆ 4 ವಾರ್ಡ್ ಸಭೆಗಳು ಇರಬೇಕು ಅಂತ ಅರ್ಥ. ವಾರ್ಡ್ ಸಭೆನೂ 4 ಇರಬೇಕು, 4 ವಾರ್ಡ್ ಇದಾವೆ, 4 ವಾರ್ಡ್ ಸಭೆ, ಅವರು ವರ್ಷಕ್ಕೆ 2 ಸಲ ಮೀಟಿಂಗ್ ಕರಿಬೇಕು. ನೆಕ್ಸ್ಟ್, ಗ್ರಾಮದ ಮತದಾರ ಪಟ್ಟಿಯಲ್ಲಿ ಮತದಾರರೆಂದು ನೋಂದಾಯಿಸಿರುವ ವ್ಯಕ್ತಿಗಳನ್ನು ಒಳಗೊಂಡ ಗ್ರಾಮ ಸಭೆ ಇರಬೇಕು ಅಂತ ಹೇಳುತ್ತೆ. ಒಂದೊಂದು ಪೂರ್ತಿ ಗ್ರಾಮ, ಒಂದು ಪಂಚಾಯತ್ ಇದೆ, ಸೊ ಇದಕ್ಕೂ ಒಂದು ಗ್ರಾಮ ಇದೆ.
ಇದಕ್ಕೂ ಒಂದು ಗ್ರಾಮ ಸಭೆ ಇರಬೇಕು ಅಂದ್ರೆ ಪೂರ್ತಿ ಪಂಚಾಯತನ ಒಳಗೊಂಡ ಗ್ರಾಮ ಸಭೆ. ಕೆಲವೊಂದು ಬಾರಿ ಎರಡು ಮೂರು ಹಳ್ಳಿಗಳು ಇರ್ತವೆ, ಸೊ ಎರಡು ಮೂರು ಹಳ್ಳಿಗಳು ಸೇರಿಸಿಯೇ ಅದಕ್ಕೊಂದು ಗ್ರಾಮ ಸಭೆ ಅಂತಲೂ ಕರೀತಾರೆ. ಎರಡು ಮೂರು ಹಳ್ಳಿಗಳನ್ನು ಸೇರಿಸಿಯೂ ಕೂಡ ಒಂದು ಗ್ರಾಮ ಸಭೆ, ಯಾಕಂದರೆ ಗ್ರಾಮ ಸಭೆ ಗ್ರಾಮ ಪಂಚಾಯತಿ ಎರಡು ಮೂರು ಹಳ್ಳಿಗಿದ್ದಾಗ ಆ ಎರಡು ಮೂರು ಹಳ್ಳಿಯ ಮತದಾರನೆಲ್ಲ ಸೇರಿಸಿ ನಾವು ಗ್ರಾಮ ಸಭೆ ಅಂತ ಕರಿತೀವಿ, ನೆನ್ಪಿಟ್ಟುಕೊಳ್ಳಿ. ಓಕೆ, ಈಗ ಡೀಟೇಲಾಗಿ ಬರೋಣ. ನಾನು ಹೇಳಿದೆ ಈಗ ಒಂದೊಂದಾಗಿ ನೋಡೋಣ ಅಂತ ಹೇಳಿದೆ. ಸೊ ಈಗ ನೋಡಿ, ಒಂದು ನಿಮಿಷ, ಫಸ್ಟ್ ಯಾವುದಪ್ಪ ಅಂದರೆ ಜನವಸತಿ ಸಭಾ ಬಗ್ಗೆ ನೋಡೋಣ. ಪ್ರಕರಣ 3A ಜನವಸತಿ ಸಭಾ, ಅದರ ಬಗ್ಗೆ ತಿಳ್ಕೊಳ್ಳುವಂಥ ಸಮಯ ಭಾಳ ಇಂಟ್ರೆಸ್ಟಿಂಗ್ ಇದೆ ನೋಡಿ. ಪ್ರಕರಣ 3A ಜನವಸತಿ ಸಭಾ ಮತ್ತು ಅದರ ಪ್ರಕಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಜನವಸತಿ ಸಭಾ ಮತ್ತು ಅದರ ಪ್ರಕಾರಗಳು, ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ಜನವಸತಿ ಪ್ರದೇಶ ಅಂದರೆ, ಜನವಸತಿ ಪ್ರದೇಶ ಅಂದರೆ ಗ್ರಾಮದ ಪರಿಮಿತಿಯ ಹೊರಗೆ ಇರುವ, ನಾನು ಹೇಳಿದೆ ತಾಂಡ ಎಕ್ಸಾಂಪಲ್ ಕೊಟ್ಟೆ ನಿಮಗೆ, ಗ್ರಾಮದ ಪರಿಮಿತಿಯಿಂದ ಹೊರಗೆ, ಅವುಗಳಿಗೆ ಗ್ರಾಮ ಅಂತ ಕೊಡ್ತಾ ಇದ್ದಾರೆ ಯಾಕಂದರೆ ಅಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ. ಸೊ ಮುಂಚೆ ಕೆಲವೊಂದು ನೋಡಿ, ಗ್ರಾಮದ ಪರಿಮಿತಿಯ ಹೊರಗೆ ಇರುವ ನೂರರಿಂದ 350 ಅಂದರೆ ಗ್ರಾಮಕ್ಕಿಂತಲೂ ಚಿಕ್ಕದಂತ ಅರ್ಥ. ನೂರರಿಂದ, ನಾನು ಅವಾಗ 150 ಅಂದ್ಕೊಂಡೆ, ಇಲ್ಲಿ ಇರಲಿ ಒಂದು 100 ಮಾಡ್ಕೊಳ್ಳಿ. ಸೊ ನೂರರಿಂದ 350 350 ಜನಸಂಖ್ಯೆಯನ್ನು, ಇದು 350 ಮಾಡ್ಕೊಳ್ಳಿ, ನೂರರಿಂದ 350 ಜನಸಂಖ್ಯೆಯನ್ನು ಹೊಂದಿರುವ ಸಣ್ಣ ವಸತಿ ಪ್ರದೇಶ ಅಥವಾ ಯಾವುದೇ ಹೆಸರಿನಿಂದ ಕರೆಯಲಾಗುವ ಇತರ ಸಣ್ಣ ವಸತಿ ಸಮೂಹಗಳಿಗೆ ಜನವಸತಿ ಪ್ರದೇಶ ಅಂತ ಕರೀತಾರೆ. ಇದು ಭಾಳ ಇಂಪಾರ್ಟೆಂಟ್. ಜನವಸತಿ ಪ್ರದೇಶ ಅಂದ್ರೆ ಗೊತ್ತಾಯ್ತಾ, ಗ್ರಾಮಕ್ಕಿಂತಲೂ ಚಿಕ್ಕದಿರುತ್ತೆ. ಸೊ ಅಲ್ಲಿ 100ರಿಂದ 350ರವರೆಗೂ ಜನಸಂಖ್ಯೆ ಇರಬೇಕು, ಜನಸಂಖ್ಯೆ ಇರಬೇಕು ಅಲ್ಲಿ, ಜನಸಂಖ್ಯೆ ಮತದಾರರಲ್ಲ, 100ರಿಂದ 350 ಜನಸಂಖ್ಯೆ ಹೊಂದಿರಬೇಕು. ಆಮೇಲೆ ಇದು ಭಾಳ ಇಂಪಾರ್ಟೆಂಟ್ ಇದೆ, ಮೂರನೇ ಪ್ರಕರಣದ ಉಪ ಪ್ರಕರಣದಲ್ಲಿ ಒಂದು ಪ್ರದೇಶವನ್ನು ಜನವಸತಿ ಪ್ರದೇಶ ಎಂದು ಘೋಷಿಸುವ ಅಧಿಕಾರವನ್ನು ಜಿಲ್ಲಾಧಿಕಾರಿಗಳು ಹೊಂದಿರುತ್ತಾರೆ. ಸೊ ಯಾವುದೇ ಒಂದು ಪ್ರದೇಶ ಇದೆ, ಇದನ್ನು ಜನವಸತಿ ಸಭಾ ಜನವಸತಿ ಪ್ರದೇಶ ಅಂತ ಘೋಷಣೆ ಮಾಡುವ ಅಧಿಕಾರ ಡಿ ಸಿಗಿರುತ್ತೆ, ಜಿಲ್ಲಾಧಿಕಾರಿಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಸೊ ರೈಟ್, ಪ್ರಕರಣ 3A ಬಗ್ಗೆ ಮಾತನಾಡ್ತಾ ಇದ್ದೀನಿ, ಇದು ಜನವಸತಿ ಸಭೆ ಮತ್ತು ಅದರ ಪ್ರಕಾರಗಳ ಬಗ್ಗೆ ಮಾತನಾಡುತ್ತೆ. ಸೊ ಫಸ್ಟ್ ಈ ಸ್ಲೈಡಲ್ಲಿ ನಿಮಗೇನು ತಿಳಿಸಿದಂದರೆ ಜನವಸತಿ ಸಭಾ ಯಾವುದಕ್ಕೆ ಕರೀತಾರೆ. ಸೊ ಗ್ರಾಮದ ಪರಿಮಿತಿ ಹೊರಗೆ, ಅಂದರೆ ಗ್ರಾಮಕ್ಕಿಂತ ಚಿಕ್ಕದಾಗಿರಬೇಕು, ಅಂದರೆ 100ರಿಂದ 350 ಜನಸಂಖ್ಯೆ ಹೊಂದಿರುವ ಪ್ರದೇಶವನ್ನು ಜನವಸತಿ ಸಭಾ ಅಂತ ಕರೀತಾರೆ. ಇದು ಇಂಥ ಒಂದು ಪ್ರದೇಶ ಇದಕ್ಕೆ ಜನವಸತಿ ಸಭಾ ಅಂತ ಅದಕ್ಕೆ ಕರೆಯೋದು, ಆ ಒಂದು ಪ್ರದೇಶವನ್ನು ಜನವಸತಿ ಸಭಾ ಅಥವಾ ಜನವಸತಿ ಪ್ರದೇಶ ಅಂತ ಘೋಷಣೆ ಮಾಡುವ ಅಧಿಕಾರ ಡಿ ಸಿ ಇರುತ್ತದೆ. ಜನವಸತಿ ಸಭೆ ನೋಡಿ, ಈಗ ಜನವಸತಿ ಪ್ರದೇಶ ಆಯಿತಾ, ಈಗ ಸಭೆ ನೋಡಿ. ಗ್ರಾಮ ಪಂಚಾಯತಿನ ಪರಿಮಿತಿಯಲ್ಲಿ ಇರುವ ಜನವಸತಿ ಪ್ರದೇಶದ ಅಥವಾ ಜನವಸತಿ ಪ್ರದೇಶಕ್ಕೆ ಸಂಬಂಧಪಟ್ಟ ವಾರ್ಡ್ನ ಮತದಾರರ ಪಟ್ಟಿಯಲ್ಲಿ ನೋಂದಣಿಯಾಗಿರುವ ವ್ಯಕ್ತಿಗಳನ್ನು ಒಳಗೊಂಡಿರುವ ನಿಕಾಯವಾಗಿದೆ. ಸಪೋಸ್ ಇಲ್ಲಿ ನೋಡಿ, ಇಲ್ಲೊಂದು ಉಡಾಳ ಜನಪ್ರದೇಶ ಇದೆ ಅನ್ಕೊಳ್ಳೋಣ, ಉಡಾಳ ಜನವಸತಿ ಸಭಾ, ಸುಮ್ಮನೆ ಹೆಸರು ಕೊಟ್ಟಿದ್ದಾನ, ಜನವಸತಿ ಪ್ರದೇಶ ಇದೆ ಇಲ್ಲಪ್ಪ, ಸುಮಾರು ಒಂದು 250 ಜನ ವಾಸ ಮಾಡ್ತಾರೆ ಅನ್ಕೊಳ್ಳೋಣ. ಯಾಕಂದರೆ ನಿಮ್ಗೆ ಗೊತ್ತಿದೆ, ಮಾನದಂಡ ಗೊತ್ತಿದೆ, ಜನವಸತಿ ಪ್ರದೇಶ ಅಂದರೆ 100ರಿಂದ 350 ಜನಸಂಖ್ಯೆ. ಸೊ ಇಲ್ಲೊಂದು ಉಡಾಳ ಜನವಸತಿ ಪ್ರದೇಶ ಇದೆ, ಇಲ್ಲಿ 250 ಜನ ವಾಸ ಮಾಡಿದ್ರೆ ಇದು ಜನವಸತಿ ಪ್ರದೇಶ. ಈ 250 ಜನಸಂಖ್ಯೆಯಲ್ಲಿ ಸುಮಾರು 150 ಜನ ಮತದಾರರಿದ್ದಾರೆ ಅನ್ಕೊಳ್ಳೋಣ, 150 ಜನ ಮತದಾರರಿದ್ದಾರೆ. ಈ 150 ಜನರ ಗುಂಪನ್ನು ಜನವಸತಿ ಸಭಾ ಅಂತ ಕರೀತಾರೆ, ಜನವಸತಿ ಸಭಾ. ಇಲ್ಲಿರುವ ಈ ಪ್ರದೇಶದಲ್ಲಿ ವಾಸ ಮಾಡುವ ಮತದಾರರ ಗುಂಪಿಗೆ ಜನವಸತಿ ಸಭಾ ಎಂದು ಕರೆಯುತ್ತಾರೆ. ಅರ್ಥ ಆಯ್ತಾ? ಇಲ್ಲಿ 250 ಜನಸಂಖ್ಯೆ ಇದೆ, ಇದು ಇದು ಜನವಸತಿ ಪ್ರದೇಶ, ಯಾಕಂದರೆ ಜನಸಂಖ್ಯೆ ಅಂತ ಬಂದಾಗ ಪ್ರದೇಶ. ಆದರೆ ಇಲ್ಲಿ ಮತದಾರರ ಸಂಖ್ಯೆ 150 ಇದೆ, ಅಂದರೆ 18 ವರ್ಷಕ್ಕಿಂತ ಮೇಲ್ಪಟ್ಟರು 150, ಸುಮ್ಮನೆ ಉದಾಹರಣೆ ಇದೆ ಅಂದರೆ ಈ ಪ್ರದೇಶವನ್ನು ಇದನ್ನು ಈ ಮತದಾರನ ಒಳಗೊಂಡ ಒಂದು ಗುಂಪು ಏನಂತ ಕರೀತಾರೆ, ಜನವಸತಿ ಸಭಾ ಅಂತ ಕರೀತಾರೆ, ಜನವಸತಿ ಸಭೆ. ಅರ್ಥ ಮಾಡ್ಕೊಳ್ಳಿ. ರೈಟ್, ನೆಕ್ಸ್ಟ್ ಜನವಸತಿ ಸಭಾದ ಪ್ರಕಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಏನಿದು ಜನವಸತಿ ಸಭಾ ಕೆಲಸ ಏನಾಯಿತು? ಓಕೆ, ಅಲ್ಲಿ ವಾಸ ಮಾಡುವ ಮತದಾರರನ್ನು ಸೇರಿಕೊಂಡು ಒಂದು ಸಭೆ ಅಂತ ಕರಿತೀವಿ. ಓಕೆ, ಇವ್ರ ಕೆಲಸ ಏನು? ಕುಂತ ಬಾರ ದೋಸ್ತ, ತಂಬಾಕು ಸುಣ್ಣ ಕೊಡು, ನನ್ನ ಹತ್ರ ತಂಬಾಕು ಐತಿ, ಲುಂಗಿ ಸುತ್ತಕೊಂಡ ಕುಂತು ಬರೇ ಇಷ್ಟಪಟ್ಟು ಆಡೋದಲ್ಲ, ತಂಬಾಕು ತಿನ್ನೋದಲ್ಲ. ಸೊ ಇದಕ್ಕೊಂದು ಕೆಲಸ ಇರುತ್ತೆ, ಒಂದು ಜವಾಬ್ದಾರಿ ಇರುತ್ತೆ. ಸೊ ಜನವಸತಿ ಸಭಾದ ಪ್ರಕಾರಗಳಂತ ಬಂದಾಗ ನೋಡಿ, ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯುವುದು. ಎಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಪ್ರದೇಶದಲ್ಲಿ ಯಾವುದಾದ್ರೂ ಹೆಣ್ಣು ಮಕ್ಕಳಿಗೆ, ಯಾವುದಾದ್ರೂ ಶೋಷಿತ ವರ್ಗಕ್ಕೆ ಏನಾದರೂ ಅನ್ಯಾಯ ಆಗ್ತಿದ್ರೆ, ಸಾಮಾಜಿಕ ಅನ್ಯಾಯ ಆಗ್ತಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡೋದು, ಸಭೆಯಲ್ಲಿ ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಳ್ಳೋದು. ಓಕೆ, ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯೋದು ಮತ್ತು ಸಾಮಾನ್ಯವಾಗಿ ಎಲ್ಲ ಜನರು ಮತ್ತು ಮುಖ್ಯವಾಗಿ ಸುರಕ್ಷಿತವಲ್ಲದ ಜನರು, ವಲ್ನರಬಲ್ ಪೀಪಲ್ಸ್ ಅಂತ ಕರಿತೀವಿ, ಅಂದರೆ ಭಾಳಷ್ಟು ಶೋಷಣೆಗೆ ಒಳಗಾದ ವ್ಯಕ್ತಿ, ಭಾಳಷ್ಟು ಬಡವರಾಗಿರುವಂಥದ್ದು ಆಗಿರ್ಬೋದು, ಸುರಕ್ಷಿತವಲ್ಲದ ಜನರು ತಮ್ಮ ಹಕ್ಕು ಚಲಾಯಿಸಲು ಪೂರಕ ವಾತಾವರಣ ಕಲ್ಪಿಸುವುದು. ಎಸ್,
ಈ ಸಭೆಯಲ್ಲಿ ಯಾರಿಗಾದರೂ ಅನ್ಯಾಯ ಆಗಿದ್ರೆ ಅದನ್ನ ಬಗ್ಗೆ ಅದ್ರ ಬಗ್ಗೆ ಚರ್ಚೆ ಮಾಡೋದು, ಚರ್ಚೆ ಮಾಡಿ ಅದನ್ನ ಪಂಚಾಯತಿನ ಗಮನಕ್ಕೆ ತಗೊಂಡು ಬರೋದು. ಇಂಥ ಒಬ್ಬ ವ್ಯಕ್ತಿ ಇದ್ದಾನೆ, ಅವನಿಗೆ ಓಟ್ ಹಾಕಕ್ಕೆ ಕೊಟ್ಟಿಲ್ಲ, ಅವ್ರ ಮೇಲೆ ಶೋಷಣೆ ಆಗ್ತಿದೆ, ಅಲ್ಲೊಬ್ಬಳು ಮಹಿಳೆ ಇದ್ದಾರೆ ಅವಳ ಮೇಲೆ ಅತ್ಯಾಚಾರ ಆಗ್ತಿದೆ, ಅಲ್ಲೊಬ್ಬ ಶೋಷಿತ ವರ್ಗದವನಿದ್ದಾನೆ, ಅವನಿಗೆ ಅವನ ಹಕ್ಕುಗಳನ್ನು ಚಲಾಯಿಸಕ್ಕೆ ಕೊಡ್ತಾ ಇಲ್ಲ, ಅವನಿಗೆ ಬಿ ಪಿ ಎಲ್ ಕಾರ್ಡ್ ಕೊಡ್ತಾ ಇಲ್ಲ. ಸೊ ಏನೇ ಸಮಸ್ಯೆಗಳಿದ್ರೂ ಕೂಡ ಈ ಒಂದು ಜನವಸತಿ ಸಭಾದಲ್ಲಿ ಚರ್ಚೆ ಮಾಡಿ ಅದನ್ನು ಪಂಚಾಯತಿ ಗಮನಕ್ಕೆ ತಗೊಂಡು ಬಂದು ಅದಕ್ಕೆ ಪರಿಹಾರ ಕೊಡುವಂಥ ಕೆಲಸ ಮಾಡ್ತಾರೆ. ಓಕೆ, ರೈಟ್. ಅಪಾಯಕಾರಕಗಳನ್ನು ಗುರುತಿಸಿ ಸ್ವಚ್ಛ ಮತ್ತು ಆರೋಗ್ಯಕರ ಪರಿಸರವನ್ನು ಗ್ರಾಮೀಣ ನಿವಾಸಿಗಳಿಗೆ ಒದಗಿಸೋದು. ಅಪಾಯಕಾರಕಗಳನ್ನು ಗುರುತಿಸೋದು, ಏನು ಅಪಾಯಕಾರಕಗಳು? ಅಲ್ಲೇನಾದರೂ ಅಪಾಯಕಾರಕರು ಇರ್ತಾರೆ ನೋಡ್ರಿ ಗ್ರಾಮೀಣ ಭಾಗದಲ್ಲಿ, ಅಲ್ಲಿ ಯಾವುದೋ ಪಕ್ಕದಲ್ಲಿ ಒಂದು ಪಟಾಕಿ ಫ್ಯಾಕ್ಟ್ರಿ ಇರುತ್ತೆ, ಅಥವಾ ಊರಾಗೇನೋ ಭಾಳ ಯಾವುದೋ ಒಂದು ಏನೋ ಎಣ್ಣೆ ಸಿಂಪಡಿಸ್ತಾರೆ, ಯಾರೋ ಒಬ್ಬ ರೈತ ಎಣ್ಣೆ ಸಿಂಪಡಿಸ್ತಾರೆ, ಅದು ಊರು ತುಂಬ ಸ್ಪ್ರೆಡ್ ಆಗುತ್ತೆ, ಏನೋ ಒಂದು ಅಪಾಯಕಾರಿ ಆಗುವಂಥದ್ದು ಏನೋ ಇರ್ತೈತಿ, ಯಾವುದೋ ಒಂದು ಎಲೆಕ್ಟ್ರಿಕಲ್ ಕಂಬ ಬೀಳಕ್ಕಾಗೈತಿ, ಎಲೆಕ್ಟ್ರಿಕಲ್ ಕಂಬ ಬೀಳಕ್ಕಾಗೈತಿ. ಸೊ ಅಪಾಯಕಾರಿಗಳನ್ನು ಗುರುತಿಸಿ ಸ್ವಚ್ಛ ಮತ್ತು ಆರೋಗ್ಯಕರ ಪರಿಸರವನ್ನು ಗ್ರಾಮೀಣ ನಿವಾಸಿಗಳಿಗೆ ಒದಗಿಸೋದು. ಆಮೇಲೆ ಅಲ್ಲಿ ಭಾಳ ಜನ ಹುಡುಗರು ಭಾಳಷ್ಟು ಜನ ಡ್ರಗ್ಸ್ ತೊಗೊಳ್ತಾ ಇದ್ದಾರೆ, ಸೊ ಏನೋ ವೇಶ್ಯಾವಟಿಕೆ ನಡೀತಾ ಇದೆ, ಅಂಥವೆಲ್ಲ ಗುರುತಿಸಿ ಒಟ್ಟಿನಲ್ಲಿ ಸ್ವಚ್ಛ ಮತ್ತು ಆರೋಗ್ಯಕರ ಪರಿಸರವನ್ನು ಒದಗಿಸೋದು ಈ ಈ ಒಂದು ಜನವಸತಿ ಸಭಾದ ಉದ್ದೇಶ. ಎಲ್ಲ ಚರ್ಚೆ ಮಾಡಬೇಕು, ಆ ಜನವಸತಿ ಸಭೆಯ ಸಮಸ್ಯೆಗಳೆಲ್ಲ ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಳ್ಳೋದು. ವಸತಿ ಪ್ರದೇಶದಲ್ಲಿನ ಜನರ ಹಿತದೃಷ್ಟಿಯಿಂದ ದೂರದೃಷ್ಟಿ ಯೋಜನೆ ರೂಪಿಸಿ ಗ್ರಾಮಸಭೆ ಮುಂದಿಡೋದು. ಎಸ್, ದೂರದೃಷ್ಟಿ ಅಂದರೆ ದೊಡ್ಡ ದೊಡ್ಡ ಯೋಜನೆಗಳು. ನಮ್ಮ ನಮ್ಮ ಗ್ರಾಮಕ್ಕೆ ಮುಂದಿನ ದಿನಗಳಲ್ಲಿ ಈಗ ಏನಾಗ್ತಿದೆ, ಬೋರ್ವೆಲ್ ಫಾರ್ ಎಕ್ಸಾಂಪಲ್ ಗ್ರೌಂಡ್ ವಾಟರ್ ಕಡಿಮೆ ಆಗ್ತಿದೆ, ಸೊ ಅಂತರ್ಜಲ ಕಡಿಮೆ ಆಗ್ತಿದೆ, ಹೀಗಾಗಿ ಅದನ್ನು ಮುಂದಿನ ದಿನಗಳಲ್ಲಿ ಅದು ಹೆಚ್ಚಾಗೋಕ್ಕೋಸ್ಕರ ಗಿಡ ಮರಗಳನ್ನು ನೆಡೆಯೋದು, ಅಂದರೆ ದೂರದೃಷ್ಟಿ ಇಟ್ಕೊಂಡು ಕೆಲಸಗಳನ್ನು ಮಾಡಿಸೋದು. ಈಗ ಗಿಡ ಮರಗಳನ್ನು ಜಾಸ್ತಿ ನಡೆಸೋದ್ರಿಂದ ಅಂತರ್ಜಲ ಹೆಚ್ಚಾಗಿ ಮುಂದೆ ಕುಡಿಯೋ ನೀರಿನ ಸಮಸ್ಯೆ ಆಗಲ್ಲ. ಈ ಥರ ಯೋಜನೆಗಳನ್ನು ದೂರದೃಷ್ಟಿಯಿಂದ ಹಿತದೃಷ್ಟಿಯಿಂದ ಜನರ ಹಿತದೃಷ್ಟಿಯಿಂದ ದೂರದೃಷ್ಟಿ ಯೋಜನೆ ರೂಪಿಸಿ ಗ್ರಾಮಸಭೆ ಮುಂದಿಡುವುದು. ನೆಕ್ಸ್ಟು, ವಸತಿ ಪ್ರದೇಶದ ಜನರಲ್ಲಿ ಭ್ರಾತೃತ್ವ ಭಾವನೆಯನ್ನು ಕಾಪಾಡೋದು, ವಸತಿ ಪ್ರದೇಶದ ಜನರಲ್ಲಿ ಸಾಮರಸ್ಯ ಭ್ರಾತೃತ್ವವನ್ನು ಕಾಪಾಡೋದಕ್ಕೆ ಈ ಸಭೆಗಳು ಸಹಕಾರಿ ಆಗಬೇಕು ಅಂತಿದೆ. ಮೂಲ ಸೌಕರ್ಯ ಒದಗಿಸೋದು, ಕುಡಿಯುವ ನೀರು, ರಸ್ತೆಗಳು ಇವೆಲ್ಲ ಒದಗಿಸೋದಕ್ಕೆ ಈ ಸಭೆಗಳಲ್ಲಿ ಮೀಟಿಂಗ್ ಮಾಡಿ ಪಂಚಾಯತಿ ಮುಂದೆ ಇಟ್ಟು ಕೆಲಸ ಮಾಡಿಸೋದು. ವಸತಿ ಮಟ್ಟದಲ್ಲಿ ಫಲಾನುಭವಿಗಳ ಆಯ್ಕೆ ಮಾಡೋದು, ಫಲಾನುಭವಿಗಳು ಇದು ಭಾಳ ಇಂಪಾರ್ಟೆಂಟ್. ಈಗ ಈಗ ಇದೇ ತಗೊಳ್ಳೋಣ, ಉಡಾಳ ಜನವಸತಿ ಸಭೆ ತಗೊಳ್ಳೋಣ, ಸಾರಿ ಜನವಸತಿ ಪ್ರದೇಶ. ಈ ಈ ಉಡಾಳ ಜನವಸ ಈ ಉಡಾಳ ಜನವಸತಿ ಪ್ರದೇಶದಲ್ಲಿ ವಾಸ ಮಾಡೋರ ಸಂಖ್ಯೆ 750 ಇದೆ. ಓಕೆ, ಸೊ ಇಲ್ಲೇನಾಗಿದೆ, ಇಲ್ಲಿ ಈ ಪ್ರದೇಶಕ್ಕೆ ಒಂದು 4 ಮನೆ ಶ್ಯಾಂಕ್ಷನ್ ಆಗಿ ಅನ್ಕೊಳ್ಳೋಣ. ಇಂದಿರಾ ಗಾಂಧಿ ಆವಾಸ್ ಯೋಜನೆಯಲ್ಲಿ 4 ಮನೆಗಳ ಶ್ಯಾಂಕ್ಷನ್ ಆಗಿದೆ, ಅದರಲ್ಲಿ ಒಂದು ಎಸ್ ಸಿಗೆ, ಒಂದು ಎಸ್ ಟಿಗೆ, ಆಮೇಲೆ ಉಳಿದಿದ್ದು ಒಂದು ಒ ಬಿ ಸಿಗೆ, ಒಂದು ಜನರಲ್ ಕೆಟಗರಿ ಅನ್ಕೊಳ್ಳೋಣ. ಸುಮ್ಮನೆ ಉದಾಹರಣೆ, 4 ಮನೆ ಇದೆ, ಒಬ್ಬರು ಅದು ಒಬ್ಬರು ಎಸ್ ಸಿ ಕೊಡಬೇಕು, ಒಬ್ಬರು ಎಸ್ ಟಿ ಕೊಡಬೇಕು, ಒಂದು ಒ ಬಿ ಸಿ ಕೊಡಬೇಕು, ಒಂದು ಉಳಿದವ್ರು ಕೊಡಬೇಕು ಅಂತಿದೆ. ಸೊ ಇಲ್ಲೇನು ಮಾಡಬೇಕು, ಈ ಸಭೆ ಏನು ಮಾಡುತ್ತೆ ಗೊತ್ತಾ, ಜನವಸತಿ ಸಭಾ, ಈ 150 ಜನ ಮತದಾರರು ಇದಾರಲ್ಲ, 150 ಜನ ಮತದಾರರನ್ನ ಜನವಸತಿ ಸಭಾ ಅಂತ ಕರಿತೀವಿ. ಇವ್ರೇನು ಮಾಡಬೇಕು, ಮೀಟಿಂಗಲ್ಲಿ ಏನು ಮಾಡಬೇಕು, ಯಾರಿಗೆ 4 ಮನೆಗಳನ್ನು ಹಂಚಬೇಕು, ಯಾರಿಗೆ ಅವಶ್ಯಕತೆ ಇದೆ, ಯಾರು ಭಾಳ ಕಡು ಬಡವರಿದ್ದಾರೆ ಅಂಥೇಳಿ ಆ ಫಲಾನುಭವಿಗಳನ್ನು ಕೂಡ ಜನವಸತಿ ಸಭಾದಲ್ಲೇ ಆಯ್ಕೆ ಮಾಡಬೇಕು. ಸೊ ಕೈ ಎತ್ತಿಸ್ತಾರೆ, ನೋಡಪ್ಪ ಇದು ಇವ್ನಿಗೆ ಕೊಡಬೇಕಂತ ಮಾಡಿ, ಒಪ್ಪಿಗೆ ಇದೆಯಾ, ಒಪ್ಪಿಗೆ ಇದ್ದವ್ರು ಕೈ ಎತ್ತಾರೆ, ಒಪ್ಪಿಗೆ ಇಲ್ದವ್ರು ಕೈ ಎತ್ತಲ್ಲ. ಸೊ ಯಾರಿಗೆ ಬೆಂಬಲ ಸಿಗುತ್ತೋ ಅವ್ರಿಗೆ ಕೊಡ್ತಾರೆ. ಫಲಾನುಭವಿಗಳನ್ನು ಕೂಡ ಆಯ್ಕೆ ಮಾಡುವಂಥದ್ದು ಭಾಳ ಇಂಪಾರ್ಟೆಂಟ್, ರೈಟ್. ನೆಕ್ಸ್ಟು, ಸ್ಥಳೀಯ ಕಲೆ ಮತ್ತು ಸಾಹಿತ್ಯಕ್ಕೆ ಉತ್ತೇಜನ ನೀಡುವುದು. ಅಲ್ಲಿ ಅದೊಂದು ಸ್ಥಳೀಯ ಕಲೆ ಏನೋ ಒಂದಿರುತ್ತೆ, ಅದಕ್ಕೆ ಪ್ರೋತ್ಸಾಹಿಸಬೇಕು, ಸಭೆಗಳಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಪಂಚಾಯತಿಗಳಿಂದ ಕೆಲಸ ಮಾಡಿಸ್ಕೊಳ್ಳೋದು. ಸ್ವಚ್ಛತೆ ಮತ್ತು ನೈರ್ಮಲ್ಯದ ಬಗ್ಗೆ ಅರಿವು ಮೂಡಿಸೋದು. ಎಸ್, ಆಬ್ವಿಯಸ್ಲಿ ಗ್ರಾಮ ಪಂಚಾಯತಿ ಇರೋದು ಉದ್ದೇಶ ಅದೇ, ಸರಿಯಾದ ಚರಂಡಿ ವ್ಯವಸ್ಥೆ, ಆಮೇಲೆ ಟಾಯ್ಲೆಟ್ಗಳು, ಸಾರ್ವಜನಿಕ ಟಾಯ್ಲೆಟ್ಗಳು ಮೇಂಟೈನ್ ಮಾಡೋದು, ಕ್ಲೀನ್ ಮೇಂಟೈನ್ ಮಾಡೋದು, ಅದ್ರ ಬಗ್ಗೆ ಭಾಳಷ್ಟು ಅರಿವು ಮೂಡಿಸೋದು. ವಸತಿ ಪ್ರದೇಶದಲ್ಲಿನ ವಯಸ್ಕ ಶಿಕ್ಷಣಕ್ಕೆ ಮಹತ್ವ ನೀಡೋದು, ಮಕ್ಕಳಿಗೆ ಶಿಕ್ಷಣಕ್ಕೆ ಭಾಳ ಮಹತ್ವ ನೀಡೋದು. ಗುಡಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಉತ್ತೇಜನ ನೀಡುವುದು. ಸಾಂಕ್ರಾಮಿಕ ರೋಗಗಳಿಂದ ವಸತಿ ಪ್ರದೇಶದ ರಕ್ಷಣೆ ಮತ್ತು ಕುಟುಂಬ ಕಲ್ಯಾಣ ಕಾರ್ಯಕ್ರಮಗಳ ಬಗ್ಗೆ ಅರಿವು ಮೂಡಿಸೋದು. ಇವೆಲ್ಲ ಕರೆಕ್ಟಾಗಿ ಜಾರಿ ಆದರೆ ನಮ್ಮ ದೇಶ ಎಲ್ಲಿ ಹೋಗ್ತಿದ್ದ, ಭಾಳ ಆಶ್ಚರ್ಯ ಆಗ್ತಿತ್ತು. ಇವೆಲ್ಲ ನೋಡಿ ಎಲ್ಲ ಪುಸ್ತಕದಲ್ಲಿದೆ, ಎಂಥ ಆಶ್ಚರ್ಯ ಆಗುತ್ತೆ ಅಂದರೆ ಇವೆಲ್ಲ ಪ್ರಕಾರಗಳು ನೋಡಿ, ಆ ಜನವಸತಿ ಸಭಾದ ಪ್ರಕಾರಗಳು ಎಂಥ ಬ್ಯೂಟಿಫುಲ್, ಎಷ್ಟು ಸುಂದರವಾಗಿದಾವೆ ಅಂದರೆ, ಇವನು ಕರೆಕ್ಟಾಗಿ ಎಲ್ಲರೂ ಕೆಲಸ ಮಾಡಿದ್ರೆ ಭಾರತ ಶ್ರೀಮಂತ ರಾಷ್ಟ್ರ ಆಗುತ್ತೆ, ಭವ್ಯ ಭಾರತ ಆಗುತ್ತೆ. ಆದರೆ ಇವೆಲ್ಲ ಪುಸ್ತಕದಲ್ಲಿದ್ದಾವೆ, ಇವೆಲ್ಲ ಯಾವಾಗ ಜನವಸತಿ ಸಭೆ ಮಾಡ್ತಾರೋ, ಯಾವಾಗ ಗ್ರಾಮ ಸಭೆ ಮಾಡ್ತಾರೋ, ಯಾವಾಗ ವಾರ್ಡ್ ಸಭೆ ಮಾಡ್ತಾರೋ ದೇವರಿಗೆ ಗೊತ್ತು. ನಾನಂತೂ ನೋಡಿಲ್ಲ, ನೀವು ನೋಡಿದ್ರೆ ಪುಣ್ಯವಂತರು. ನೋಡಿರಿ ನಿಮ್ಮೂರಾಗ ಜನವಸತಿ ಸಭೆ ನಡೆದಿದ್ದು, ವಾರ್ಡ್ ಸಭೆ ನಡೆದಿದ್ದು, ಗ್ರಾಮ ಸಭೆಗಳು ನಡೆದಿದ್ದು, ಭಾಗವಹಿಸಿರಿ, ಭಾಗವಹಿಸಿದ್ರೆ ನೀವು ಪುಣ್ಯವಂತರು. ನಾನಂತೂ ನೋಡೇ ಇಲ್ಲ, ಯಾವಾಗ ಸಭೆಗಳು ಮಾಡ್ತಾರೆ ಏನು ಗೊತ್ತೇ ಇಲ್ಲ. ಭಾಳ ಆಶ್ಚರ್ಯ ಆಗುತ್ತೆ, ನಮ್ಮ ಸಂವಿಧಾನ ರಚನಾಕಾರರ ಒಂದು ಆಶೆ ಇತ್ತು ಏನಾದರೆ, ಸ್ಥಳೀಯ ಮಟ್ಟದ ಆಡಳಿತ ಮಾತ್ರ ಭಾರತವನ್ನು ಶ್ರೀಮಂತಗೊಳಿಸಲು ಸಾಧ್ಯ ಅನ್ನೋದು ದೃಢವಾದ ನಂಬಿಕೆ, ಎಸ್ಪೆಷಲಿ ಗಾಂಧಿ ನಂಬಿಕೆ ಇದು.
ಸ್ಥಳೀಯ ಮಟ್ಟದ ಸರ್ಕಾರಗಳು ಮಾತ್ರ ಈ ದೇಶದ ಭವಿಷ್ಯ ರೂಪಿಸೋಕ್ಕೆ ಸಾಧ್ಯ ಅಂತ ಹೇಳಿದರು. ಯಾಕಂದರೆ ಈಗ ನಾನೊಬ್ಬ ಅನ್ಪಡ್ ಇದ್ದೀನಿ ಅನ್ಕೊಳ್ಳೋಣ, ನನಗೇನು ಗೊತ್ತಿಲ್ಲ, ನಾನು ಓದಿಲ್ಲ ಬರೆದಿಲ್ಲ ಏನು ಗೊತ್ತಿಲ್ಲ, ನಾನು ಎಮ್ ಎಲ್ ಎ ಎಂ ಪಿ ಹತ್ರ ನಾನು ಹೋಗಲ್ಲ. ಅವ ಎಮ್ ಎಲ್ ಎ ಎಲ್ಲಿರ್ತಾನೋ ಯಾರಿಗೆ ಗೊತ್ತಾ, ಗೋವಾದಾಗ ಅದನೋ ಥೈಲ್ಯಾಂಡಾಗ ಅದನೋ, ಅವ ದೊಡ್ಡದೊಂದು ಲುಂಗಿ ಸುತ್ತಕೊಂಡು ಲುಂಗಿ ಮ್ಯಾಕ್ ಕಟ್ಕೊಂಡು ಹೋಗ್ಬಿಟ್ಟಿರ್ತಾನ, ಅವನಿಗೆ ಹುಡ್ಕೋದು ಹೋದಾಗಲ್ಲ. ಅಪ್ಪ ಫಸ್ಟ್ ಆಫ್ ಆಲ್ ನನಗೆ ಒಂದು ಊರು ಬಿಟ್ಟು ಮತ್ತೊಂದು ಊರಿಗೆ ಹೋದರೆ ನನಗೆ ಏನೋ ಒಂಥರ ಭಯ, ಯಾಕಂದ್ರೆ ನನಗೇನು ಗೊತ್ತಿಲ್ಲ, ಭಾಳ ಅಮಾಯಕ ಅಂತ ಅನ್ಕೊಳ್ಳಿ. ಇಂಥ ಸಂದರ್ಭದಲ್ಲಿ ನನಗೇನೇ ಸಮಸ್ಯೆಗಳಾದ್ರೆ ನಾನು ಯಾರ ಹತ್ರ ಹೇಳ್ಕೋಬೇಕು, ನನಗೇನೇ ಸಮಸ್ಯೆಗಳಿದ್ರೆ ನಾನು ಯಾರ ಹತ್ರ ಪರಿಹಾರ ಕಂಡ್ಕೋಬೇಕಂದ್ರೆ ಅಲ್ಲೇ ನಮ್ಮ ಊರಲ್ಲಿ ಇರುವಂಥ ಒಬ್ಬ ಜನಪ್ರತಿನಿಧಿ, ಸೊ ಸ್ಥಳೀಯ ಸರ್ಕಾರದಲ್ಲಿ ಜನಪ್ರತಿನಿಧಿಗಳು, ಗ್ರಾಮ ಪಂಚಾಯತಿ ಸದಸ್ಯ, ತಾಲೂಕು ಪಂಚಾಯತಿ ಸದಸ್ಯ, ಜಿಲ್ಲಾ ಪಂಚಾಯತಿ ಸದಸ್ಯ. ಸೊ ಈ ಸ್ಥಳೀಯ ಸರ್ಕಾರಗಳು ಮಾಡಿರೋ ಉದ್ದೇಶ ಇಷ್ಟೇ, ಸಮಾಜದ ಅತ್ಯಂತ ಕಟ್ಟಕಡೆ ವ್ಯಕ್ತಿ, ಅವನು ಬಡವಾಗಿರಲಿ, ಅವನು ಶೋಷಿತ ವರ್ಗದವನು ಇರಲಿ, ಅವನು ಭಾಳಷ್ಟು ಅಮಾಯಕ ಇರಲಿ, ಸೊ ಅವನಿಗೆ ನ್ಯಾಯ ಸಿಗಬೇಕು, ಅವನಿಗೆ ಕೆಲಸ ಆಗಬೇಕು. ಶ್ರೀಮಂತರಿಗೆ ಕೆಲಸ ಎಲ್ಲರೂ ಮಾಡ್ತಾರೆ, ಅಂಬಾನಿಗೆ ಅದಾನಿಗೆ ಎಲ್ಲರೂ ಕೆಲಸ ಮಾಡಿಕೊಡ್ತಾರೆ, ಆದರೆ ಬಡವರಿಗೆ ಕೆಲಸ ಆಗಬೇಕು ಅಂದರೆ ಅದು ಸ್ಥಳೀಯ ಸರ್ಕಾರಗಳಿಂದ ಮಾತ್ರ ಸಾಧ್ಯ ಅಂತ ನಮ್ಮ ಸಂವಿಧಾನ ರಚನಾಕಾರರು ನಂಬಿದ್ರು, ಆ ಗಾಂಧಿ ಕೂಡ ಭಾಳಷ್ಟು ನಂಬಿದ್ರು. ಬಟ್ ಏನಂದರೆ ಅದು ಯಾವುದು ಪ್ರಾಕ್ಟಿಕಲಿ, ಇದು ಭಾಳ ಕಷ್ಟ ಪ್ರಾಕ್ಟಿಕಲಿ, ಇವೆಲ್ಲ ನಾವು ನೋಡೇ ಇಲ್ಲ, ಕಣ್ಣಿಗೆ ಕಾಣೋದಿಲ್ಲ, ಇಂಥ ಕೆಲಸಗಳ ಬಗ್ಗೆ ಇದ್ರ ಬಗ್ಗೆ ಗಮನ ಹರಿಸೋದು ಭಾಳ ಕಡಿಮೆ. ನೆಕ್ಸ್ಟ್ ಇನ್ನೂ ಇದೆ ನೋಡಿ, ಸಾರ್ವಜನಿಕ ಆಸ್ತಿಯ ರಕ್ಷಣೆ ಬಗ್ಗೆ ಅರಿವು ಮೂಡಿಸೋದು, ಇನ್ನೂ ಇದೆ ಪ್ರಕಾರಗಳು, ಇನ್ನೂ ಮುಗಿದಿಲ್ಲ, ಇನ್ನೂ ಇದೆ. ಸಾರ್ವಜನಿಕ ಆಸ್ತಿಯ ರಕ್ಷಣೆ ಬಗ್ಗೆ ಅರಿವು ಮೂಡಿಸೋದು, ಜನವಸತಿ ಸಭೆ ಮುಗಿದ ಮೇಲೆ ಮುಂದಿನ 6 ತಿಂಗಳ ಅವಧಿಯಲ್ಲಿ ಕೈಗೊಳ್ಳುವ ಕೆಲಸದ ಬಗ್ಗೆ ವಸತಿ ಪ್ರದೇಶದ ಜನರಿಗೆ ಮಾಹಿತಿ ನೀಡೋದು, ಜನವಸತಿ ಸಭೆ ಮುಗಿದ ಮೇಲೆ ಜನರಿಗೆ ತಿಳಿಸ್ಬೇಕು, ಇಂದಿನ ಕೆಲಸ ಮಾಡ್ತೀವಿ ನೋಡ್ರಿ ಮುಂದಿನ 6 ತಿಂಗಳದಾಗ, ಹಾಂ ಈ ಪ್ರದೇಶದಲ್ಲಿ ಇಂಥ ಕೆಲಸ ಮಾಡ್ತೀವಿ ಅಂತ ಹೇಳಬೇಕು. ನೆಕ್ಸ್ಟು ತೆರಿಗೆ ಪಾವತಿ ಬಗ್ಗೆ ಅರಿವು ಮೂಡಿಸೋದು, ಈ ರೀತಿಯಾಗಿ ಜನವಸತಿ ಸಭೆಯ ಪ್ರಕಾರಗಳನ್ನು ಈ ಅಧಿನಿಯಮದಲ್ಲಿ ಕಾಣಬಹುದು ಅಂತ. ಭಾಳ ಸುಂದರವಾಗಿರುವಂಥ ಎಲ್ಲ ಕಾರ್ಯಗಳು, ಇವುಗಳನ್ನು ಅನುಷ್ಠಾನ ಆಗಿದ್ದೇ ಆದಲ್ಲಿ ಬಹಳಷ್ಟು ಬದಲಾವಣೆ ಆಗುತ್ತೆ, ಗ್ರಾಮೀಣ ಭಾಗ ಭಾಳಷ್ಟು ಚೇಂಜಸ್ ಆಗುತ್ತೆ. ಸೊ ಇದು ಜನವಸತಿ ಸಭೆಗೆ ಸಂಬಂಧಪಟ್ಟಂಥ ಪ್ರಕಾರಗಳು. ಸೊ ಇಷ್ಟೇ ನೆನ್ಪಿಟ್ಕೊಳ್ಳಿ ಇವತ್ತಿನ ಕ್ಲಾಸಲ್ಲಿ, ಇವತ್ತಿನ ವಿಡಿಯೋದಲ್ಲಿ. ಸೊ ಫಸ್ಟ್ ನಾನು ಏನು ಸ್ಟಾರ್ಟ್ ಮಾಡೀನಿ, ಫಸ್ಟ್ ಇವತ್ತು ಅಧ್ಯಾಯ 2, ಅಧ್ಯಾಯ 2ರಲ್ಲಿ ಪ್ರಕರಣ 3ರಿಂದ 3H ವರೆಗೂ ಬರುತ್ತೆ. ಸೊ ಅಧ್ಯಾಯ 2 ಗ್ರಾಮ ಸ್ವರಾಜ್ಯದ ಘಟಕಗಳ ಬಗ್ಗೆ ಮಾತನಾಡುತ್ತೆ, ಪ್ರಮುಖವಾಗಿ 3 ಗ್ರಾಮ ಸ್ವರಾಜ್ಯದ ಘಟಕಗಳು ನೋಡ್ತೇವೆ, ಜನವಸತಿ ಸಭಾ, ವಾರ್ಡ್ ಸಭಾ ಮತ್ತು ಗ್ರಾಮ ಸಭೆ. ಸೊ ಅದರಲ್ಲಿ ಇವತ್ತು ನಾನು ಸ್ಟಾರ್ಟ್ ಮಾಡಿದೆ ಯಾವುದಪ್ಪ ಅಂದರೆ ಜನವಸತಿ ಸಭಾ ಮತ್ತು ಅದರ ಪ್ರಕಾರಗಳ ಬಗ್ಗೆ ಮಾತನಾಡಿದೆ, ಇಷ್ಟೊತ್ತು ನಾನು 3A ಬಗ್ಗೆ ಮಾತನಾಡಿದೆ. ಓಕೆ, ಸೊ 3A ಮುಗೀತು. ಜನವಸತಿ ಸಭಾ ಅಂದರೆ ಅಂತ ತಿಳಿಸ್ಕೊಟ್ಟಿನಿ, ಅಂದರೆ 100ರಿಂದ 350 ಜನಸಂಖ್ಯೆ ಒಳಗಡೆ ವಾಸ ಮಾಡುವ ಪ್ರದೇಶವನ್ನು ಜನವಸತಿ ಸಭಾ ಅಂತ ಕರೀತಾರೆ. ಯಾವುದೇ ಒಂದು ಪ್ರದೇಶವನ್ನು ಜನವಸತಿ ಪ್ರದೇಶ ಅಂತ ಘೋಷಣೆ ಮಾಡುವ ಅಧಿಕಾರ DC ಗಿದೆ. ಆಮೇಲೆ ಆ ಜನವಸತಿ ಪ್ರದೇಶದಲ್ಲಿ ವಾಸ ಮಾಡುವ ಮತದಾರರನ್ನು ಜನವಸತಿ ಸಭಾ ಅಂತ ಕರಿತೀವಿ. ಅವರು ವರ್ಷಕ್ಕೆ 2 ಸಲ ಮೀಟಿಂಗ್ ಕರಿಬೇಕು. ಆಮೇಲೆ ಅವ್ರ ಪ್ರಕಾರಗಳೇನಪ್ಪ ಅಂದರೆ ಆ ಒಂದು ಜನವಸತಿ ಸಭೆಯ ಸಂಪೂರ್ಣ ಸಮಗ್ರ ಅಭಿವೃದ್ಧಿಗೆ ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ಸಮಗ್ರ ಅಭಿವೃದ್ಧಿ ಇಲ್ಲಿ ಇದೆ, ಎಲ್ಲ ಪಾಯಿಂಟ್ಸ್ಗಳು ಇಲ್ಲಿ ಕವರ್ ಆಗಿದೆ. ಓಕೆ ರೈಟ್. ಸೊ ನೆಕ್ಸ್ಟ್ ಪ್ರಕರಣ 3B ಬರುತ್ತೆ. ಪ್ರಕರಣ 3B ನೋಡಿ, ಜನವಸತಿ ಸಭಾದ ಸಭೆಗಳು, ಇದು ಭಾಳ ಇಂಪಾರ್ಟೆಂಟ್. ಪ್ರಕರಣ 3B ಜನವಸತಿ ಸಭಾದ ಸಭೆಗಳು, ಸಾಮಾನ್ಯ ಸಭೆ, ವಿಶೇಷ ಸಭೆ, ತುರ್ತು ಸಭೆ, ಇದು ಮುಂದಿನ ವಿಡಿಯೋದಲ್ಲಿ ನಿರೀಕ್ಷಿಸಿ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಮಾತಾಡ್ತೇನೆ. ಸೊ ನನ್ನ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸರ್ ಸೂಪರ್ ಆಗಿತ್ತು ಕ್ಲಾಸು ಅಥವಾ ನಿಮಗೆ ಏನು ಅನಿಸುತ್ತೆ ಟೈಪ್ ಮಾಡಿ. ಸೊ ಈಗ ನೆಕ್ಸ್ಟ್ ಮತ್ತು ಭಾಳ ಬೇಗವಾಗಿ ಇನ್ನೊಂದು ವಿಡಿಯೋ ಬರುತ್ತೆ, ಆ ವಿಡಿಯೋದಲ್ಲಿ ನೀವೇನು ಮಾಡ್ಬೋದು, ಈ ಒಂದು ಪ್ರಕರಣ 3B ಮತ್ತು ಈ ಅಂದರೆ ಈ 3 ಸಭೆಗಳ ಬಗ್ಗೆ ಚರ್ಚೆ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ಮುಗಿಸ್ತೇನೆ, ಮತ್ತೆ ನಮಸ್ಕಾರ, ಮತ್ತೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ. ಧನ್ಯವಾದ.